ಹಿಂದೂ ಧರ್ಮದಲ್ಲಿ ಪ್ರಕೃತಿಯೇ ದೇವರು ಎಂದು ಪೂಜಿಸಲಾಗುವುದು. ಪ್ರಕೃತಿಯಲ್ಲಿ ಇರುವ ಮುಖ ಪ್ರಾಣಿ ಪಕ್ಷಿಗಳು ವಿಶೇಷವಾದ ಶಕ್ತಿಯನ್ನು ಹೊಂದಿರುತ್ತವೆ. ಅವುಗಳಲ್ಲಿ ದೈವಶಕ್ತಿ ಇದೆ ಎನ್ನುವ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿಯೇ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನು ಆರಾಧಿಸಲಾಗುವುದು. ಈ ದೇವತೆಗಳು ತಮ್ಮ ವಾಹನಗಳಾದ ಪ್ರಾಣಿ ಅಥವಾ ಪಕ್ಷಿಗಳಿಂದಲೇ ಪ್ರಪಂಚವನ್ನು ಸುತ್ತುತ್ತಾರೆ ಎನ್ನುವ ವಿಚಾರವನ್ನು ಪುರಾಣಗಳಲ್ಲಿ ಕಾಣಬಹುದು. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನು ಸೃಷ್ಟಿಯ ಲಯಕರ್ತ. ಶಿವನ ಮಹಿಮೆ ಹಾಗೂ ಶಕ್ತಿಯು ಅದ್ಭುತವಾದದ್ದು. ಮನುಕುಲದ ಏಳಿಗೆ ಹಾಗೂ ಉದ್ಧಾರಕ್ಕೆ ಕಾರಣೀಕರ್ತನು ಸಹ ಹೌದು. ಶಿವನು ತನ್ನ ವಾಹನವನ್ನಾಗಿ ಹಾಗೂ ಅತ್ಯಂತ ಪ್ರಿಯ ಪ್ರಾಣಿಯನ್ನಾಗಿ ನಂದಿಯನ್ನು ಹೊಂದಿದ್ದಾನೆ. ಶಿವನ ಮುಂದೆ ಕುಳಿತಿರುವ ನಂದಿಯು ವಿಶೇಷ ಶಕ್ತಿಯನ್ನು ಪಡೆದುಕೊಂಡಿರುತ್ತದೆ ಹಾಗೂ ಪ್ರಾಮಾಣಿಕತೆ ಸತ್ಯದ ಸಂಕೇತ ಎಂದು ಪರಿಗಣಿಸಲಾಗುವುದು. ಬುದ್ಧಿವಂತ ಪ್ರಾಣಿಯಾದ ನಂದಿ ಬಹಳ ಶ್ರಮದಾಯಕ ಪ್ರಾಣಿ ಸಹ ಹೌದು. ಓಂ ಮಹಾಕಾಲಾಯಂ ಮಹಾವೀರ್ಯಂ ಶಿವವಾಹನಂ ಉತ್ತಮಂ ಗಣನಾಮತ್ವ ಪ್ರಥಮ ವಂದನಂ. ಅಂದರೆ ಯಾವುದೇ ಶಿವದೇವಾಲಯಗಳಿಗೆ ಹೋದರೂ ಅಲ್ಲಿ ಶಿವನ ದರ್ಶನದಂತೆ ನಂದಿಯ ದರ್ಶನ ಮತ್ತು ಪೂಜೆ ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ. ಸನಾತನ ಸಂಪ್ರದಾಯದಲ್ಲಿ ಶಿವನ ಮುಂದೆ ನಂದಿಯನ್ನು ಪೂಜಿಸುವ ನಿಯಮವಿದೆ. ಭಕ್ತನು ತನ್ನ ಕೋರಿಕೆಗಳನ್ನು ನಂದಿಯ ಕಿವಿಯಲ್ಲಿ ಹೇಳಿದರೆ ಅವನ ಇಷ್ಟಾರ್ಥಗಳೆಲ್ಲ ಈಡೇರುತ್ತದೆ ಎನ್ನುವುದು ನಂಬಿಕೆ. ಇದು ಸ್ವತಃ ಶಿವನೇ ನಂದಿಗೆ ನೀಡಿದ ವಾಗ್ದಾನವೂ ಸಹ ಹೌದು. ಶಿವನ ಆಸ್ಥಾನದ ಮುಖ್ಯ ಸದಸ್ಯನೆಂದು ಕರೆಯಲ್ಪಡುವ ನಂದಿಯನ್ನು ಅವನ ದ್ವಾರಪಾಲಕನೆಂದು ಪರಿಗಣಿಸಲಾಗುತ್ತದೆ. ನಂದಿಯ ಅನುಮತಿಯ ನಂತರವೇ ಪ್ರಾರ್ಥನೆಗಳು ಮಹಾದೇವನನ್ನು ತಲುಪುತ್ತವೆ. ವಾಮಹಸ್ತಿ ವೃಷಣಾಧರೋಣಿ ತರ್ಜಿನಿ ಅಂಗುಷ್ಟ ಶೃಂಗಿ ಟೇವೋಣಿ. ಶಿವಲಿಂಗದ ದರ್ಶನದ ಪದ್ಧತಿಯೆಂದರೆ ನಂದಿಯ ಬಲಬದಿಗೆ ಕುಳಿತುಕೊಂಡು ಅಥವಾ ನಿಂತುಕೊಂಡು ಎಡಗೈಯನ್ನು ನಂದಿಯ ವೃಷಣದ ಮೇಲಿಡಬೇಕು. ಬಲಗೈಯ ತರ್ಜಿನಿ ಬೆರಳು ಅಥವಾ ತೋರು ಬೆರಳು ಮತ್ತು ಹೆಬ್ಬೆರಳನ್ನು ನಂದಿಯ ಎರಡು ಕೊಂಬುಗಳ ಮೇಲಿಡಬೇಕು. ಎರಡು ಕೊಂಬುಗಳು ಮತ್ತು ಅದರ ಮೇಲಿರಿಸಿದ ಎರಡು ಬೆರಳುಗಳ ನಡುವಿನ ಖಾಲಿ ಜಾಗದಿಂದ ಶಿವಲಿಂಗದ ದರ್ಶನವನ್ನು ಪಡೆದುಕೊಳ್ಳಬೇಕು. ಶಿವಲಿಂಗದಿಂದ ಬರುವ ಸಾತ್ವಿಕ ಲಹರಿಗಳು ಮೊದಲು ನಂದಿಯ ಕಡೆಗೆ ಆಕರ್ಷಿತವಾಗಿ ನಂತರ ನಂದಿಯಿಂದ ವಾತಾವರಣಕ್ಕೆ ಸೇರುತ್ತವೆ. ನಂದಿಯ ವೈಶಿಷ್ಟ್ಯವೇನೆಂದರೆ ನಂದಿಯಿಂದ ಈ ಲಹರಿಗಳು ಅವಶ್ಯಕತೆಗನುಸಾರವಾಗಿಯೇ ಹೊರಹೊಮ್ಮುತ್ತಿರುತ್ತವೆ. ನಂದಿಯ ಕೊಂಬುಗಳಿಂದ ಹೊರಹೊಮ್ಮಿದ ಶಿವತತ್ವದ ಸಗುಣ ಲಹರಿಗಳಿಂದ ವ್ಯಕ್ತಿಯ ಶರೀರದಲ್ಲಿನ ರಜಸ್ಸು ತಮಸ್ಸು ಗುಣಗಳು ಕಳೆದು ವ್ಯಕ್ತಿಯ ಸಾತ್ವಿಕತೆಯು ಹೆಚ್ಚಾಗುತ್ತದೆ. ಹಾಗೆಯೇ ನಂದಿಯ ಕೊಂಬುಗಳನ್ನು ಸ್ಪರ್ಶಿಸುವ ಮೂಲಕ ಪೃಥ್ವಿತತ್ವ ಮತ್ತು ಜಲತತ್ವಕ್ಕೆ ಸಂಬಂಧಿಸಿದ ಲಹರಿಗಳು ವ್ಯಕ್ತಿಯ ದೇಹಕ್ಕೆ ಹಸ್ತದ ಮೂಲಕ ಹರಡುತ್ತವೆ. ಹೆಬ್ಬೆರಳು ಮತ್ತು ತೋರು ಬೆರಳುಗಳಿಂದ ನಂದಿದೇವನ ಕೊಂಬುಗಳನ್ನು ಸ್ಪರ್ಶಿಸುವ ಮೂಲಕ ರಚಿಸಲಾದ ಮುದ್ರೆಯು ಭಕ್ತರಿಗೆ ಹೆಚ್ಚುವರಿ ಆಧ್ಯಾತ್ಮಿಕ ಪ್ರಯೋಜನವನ್ನು ನೀಡುತ್ತದೆ. ಈ ಮುದ್ರೆಯಿಂದಾಗಿ ಶಕ್ತಿಯ ಹರಿವು ಹಾಗೂ ದೈವಿಕ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ರಿಯಗೊಂಡು ಶಕ್ತಿಯ ಕಂಪನಗಳು ದೇಹದಾದ್ಯಂತ ಹರಡುತ್ತವೆ. ಶೃಂಗದರ್ಶನ ಅಂದರೆ ನಂದಿಯ ಕೊಂಬುಗಳ ಮೂಲಕ ಶಿವಲಿಂಗವನ್ನು ನೋಡುವ ಪದ್ಧತಿ ಇದಾಗಿದೆ. ಶೃಂಗದರ್ಶನವನ್ನು ಮಾಡುವಾಗ ಅನುಚಿತ ಆಲೋಚನೆಗಳು ನಾಶವಾಗುತ್ತವೆ ಮತ್ತು ಬುದ್ಧಿಯು ಶುದ್ಧವಾಗಿ ಆತ್ಮಶಕ್ತಿ ಜಾಗೃತಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಶಿವಲಿಂಗದ ದರ್ಶನವನ್ನು ಪಡೆದುಕೊಳ್ಳುವಾಗ ಶಿವಲಿಂಗ ಮತ್ತು ನಂದಿಯ ನಡುವೆ ನಿಂತುಕೊಳ್ಳದೆ ಅಥವಾ ಕುಳಿತುಕೊಳ್ಳದೆ ಶಿವಲಿಂಗ ಮತ್ತು ನಂದಿಯನ್ನು ಜೋಡಿಸುವ ಸರಳ ರೇಖೆಯ ಬದಿಯಲ್ಲಿ ನಿಂತುಕೊಳ್ಳಬೇಕು. ಇದೇ ತತ್ವ ಇತರ ದೇವಾನುದೇವತೆಗಳ ಆಲಯಗಳಲ್ಲಿಯೂ ಸಹ ಅನ್ವಯವಾಗುತ್ತದೆ. ಧನ್ಯವಾದ. ಶೃಂಗದರ್ಶನದಲ್ಲಿ ಶೃಂಗಪ್ರಿಯ. ನಂದಿ ಮೇಲೆ ಕುಳಿತ ಅವನು ಸಿಗುವುದೇ ಕಷ್ಟ, ಅವನ ಮೇಲೆ ಕುಳಿತ ಗಂಗೆ ಸಿಗದಿರೆ ನಷ್ಟ. ನಂದಿ ಮೇಲೆ ಕುಳಿತ ಅವನು ಸಿಗುವುದೇ ಕಷ್ಟ, ಅವನ ಮೇಲೆ ಕುಳಿತ ಗಂಗೆ ಸಿಗದಿರೆ ನಷ್ಟ.
ಇಳೆಯ ಜೀವ ಜಾಲಕ್ಕೆಲ್ಲ ನೀನೇ ಇಷ್ಟ, ಇಳೆಯ ಜೀವ ಜಾಲಕ್ಕೆಲ್ಲ ನೀನೇ ಇಷ್ಟ, ಇಳಿದು ಬಾರ ತಾಯ ಕೆಳಗೆ ನೀರೇ ಶ್ರೇಷ್ಠ, ಇಳಿದು ಬಾರ ತಾಯ ಕೆಳಗೆ ನೀರೇ ಶ್ರೇಷ್ಠ.